ಪ್ರಕಾಶ್ ವಿದ್ಯಾಲಯ ಎಜುಕೇಷನ್ ಸೊಸೈಟಿ ಶಿಕ್ಷಣ ಸಂಸ್ಥೆ ಫಿಫ್ತ್ ಆಗಸ್ಟ್ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಕಾರ್ಯ ಆರಂಭ ಮಾಡಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೈನ್ಟೀನ್ ಫೋರ್ಟಿ ಸೆವೆನ್ ಸಿಕ್ಕಿನ ಮೇಲೆ ನೈನ್ಟೀನ್ ಫೋರ್ಟಿ ಏಯ್ಟ್ಲಿಂದ ಈ ಶಿಕ್ಷಣ ಸಂಸ್ಥೆ ಇಲ್ಲಿ ಪ್ರಾರಂಭ ಮಾಡಬೇಕಂದ ಪ್ರಯತ್ನ ಇತ್ತು ಆ ಪ್ರಯತ್ನ ಫಲಪ್ರದಾಗಿ ಫಿಫ್ತ್ ಆಗಸ್ಟ್ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ನಮ್ಮ ಪ್ರಕಾಶ್ ವಿದ್ಯಾಲಯ ಎಜುಕೇಷನ್ ಸಂಸ್ಥಾ ಘಾಟ್ಬೋರ್ನಲ್ಲಿ ಕಾರ್ಯ ಪ್ರಾರಂಭ ಮಾಡಿದೆ ಈಗ ನಾವು ಫೋರ್ತ್ ಆಗಸ್ಟ್ ಸಂಡೇ ನಮ್ಮ ಸಂಸ್ಥೆಯ ಸೆವೆಂಟಿ ಟು ಸ್ಥಾಪನಾ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಈ ಸೆವೆಂಟಿ ಟು ವರ್ಷನಲ್ಲಿ ನಮ್ಮ ಸಂಸ್ಥೆ ಬಹಳಷ್ಟು ಪ್ರಗತಿ ಮಾಡಿದೆ ಬಹಳಷ್ಟು ಜನ ಇಲ್ಲಿ ಎಜುಕೇಷನ್ ಪಡೆದು ವಿಶೇಷವಾಗಿ ಬಡ ಮಕ್ಕಳ ರೈತರ ಮಕ್ಕಳ ಕೂಲಿ ಕಾರ್ಮಿಕರ ಮಕ್ಕಳ ನಮ್ಮ ಸಂಸ್ಥೆಯಲ್ಲಿ ಎಜುಕೇಶನ್ ಪಡೆದು ಬಹಳ ಬಹಳ ದೊಡ್ಡ ದೊಡ್ಡ ಹುದ್ದೆ ಮಾಡಿದ್ದಾರೆ ಈ ಸಂಸ್ಥೆ ಕಾರ್ಯರೂಪ ಬರಬೇಕಂದ್ರೆ ನಮ್ಮ ತಂದೆಯವರಾದಂತ ಡಾಕ್ ಕಾಶಿನಾಥರಾವ್ ಪಾಟೀಲ್ ಅವರು ಇಡೀ ನಮ್ಮ ಊರದ ಎಲ್ಲ ಜನರು ಸಹಕಾರ ತಗೊಂಡು ಈ ಸಂಸ್ಥೆ ಇಲ್ಲಿ ಘಾಡ್ಬೋನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈ ಸಂಸ್ಥೆಲಿಂದ ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಫಸ್ಟ್ ಬ್ಯಾಚ್ ಎಸ್ ಎಸ್ ಎಲ್ ಸಿ ಪಾಸಾದರು ಆ ಫಸ್ಟ್ ಬ್ಯಾಚಿನಲ್ಲಿ ದಯಾನಂದರ ವಕೀಲರು ಡಾಕ್ಟರ್ ಕಲಾವತಿ ಅವರು ಡಾಕ್ಟರ್ ಹರಿಶ್ಚಂದ್ರ ರೆಡ್ಡಿ ಅವರು ಬಹಳ ದೊಡ್ಡ ದೊಡ್ಡ ಹುದ್ದೆ ಹೋಗಿ ಕೆಲಸ ಮಾಡಿದ್ದಾರೆ ಅದೇ ಥರ ನಮ್ಮ ಸಂಸ್ಥೆ ನೈನ್ಟೀನ್ ಏಯ್ಟಿ ತ್ರೀ ಏಯ್ಟಿ ಫೋರ್ನಲ್ಲಿ ನಮ್ಮ ರಾಜ್ಯದ ಕನ್ನಡ ಭಾಷೆ ಇದೆ ಈ ಕನ್ನಡ ಭಾಷೆನಲ್ಲಿ ನಮ್ಮ ಹುಡುಗರಿಗೆ ಎಜುಕೇಷನ್ ಕೊಡಬೇಕಂತ ಜನರದ ಬೇಡಿಕೆಯೂ ಇತ್ತು ಅದೇ ಪ್ರಕಾರ ನಾವು ಏಯ್ಟಿ ತ್ರೀ ಏಯ್ಟಿ ಫೋರ್ನಲ್ಲಿ ನಮ್ಮ ಸಂಸ್ಥೆ ಕನ್ನಡ ಭಾಷೆಯಲ್ಲಿ ಪ್ರಾಥಮಿಕ ಶಾಲಾ ಹಾಗೂ ಮಾಧ್ಯಮಿಕ ಶಾಲಾ ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೆ ಈಗ ನಾವು ಮರಾಠಿ ಫಸ್ಟ್ ಟು ಟೆಂತ್ ಮತ್ತು ಕನ್ನಡ ಫಸ್ಟ್ ಟು ಟೆಂತ್ ಎಜುಕೇಷನ್ ಎರಡೂ ಮಾಧ್ಯಮದಲ್ಲಿ ಕೊಡ್ತಾ ಇದ್ವಿ ಅದೇ ಥರ ನೈನ್ಟೀನ್ ಸೆವೆಂಟೀನ್ ಏಟ್ ಟೂ ಥೌಸಂಡ್ ಸೆವೆಂಟೀನ್ ಟೂ ಥೌಸಂಡ್ ಏಯ್ಟೀನ್ನಲ್ಲಿ ಜನರದ ಬೇಡಿಕೆ ಪ್ರಕಾರ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ವಿಚಾರ ಪ್ರಕಾರ ನಾವು ಇಂಗ್ಲೀಷ್ ಆಂಗ್ಲ ಭಾಷೆನಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದ್ದೆವು ಆ ಸ್ಕೂಲ್ ಫ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ಲಿಂದ ಸೆವೆಂತ್ ತನ ಕೆಲಸ ಮಾಡ್ತಾಯಿದ್ದೆ ಬರೋ ಸಮಯನಲ್ಲಿ ನಮ್ಮದು ಬ್ಯಾಚ್ ಎಸ್ ಎಸ್ ಎಲ್ ಸಿ ಟೆಂತ್ಗೆ ಹೋಗಿದ ಮೇಲೆ ನಮ್ಮದು ಮ್ಯಾನೇಜ್ಮೆಂಟ್ದು ನಮ್ಮದು ಏನು ಪ್ಲ್ಯಾನ್ ಇದೆ ಅದರ ಪ್ರಕಾರ ನಾವು ಸಿ ಬಿ ಎಸ್ಸಿನಲ್ಲಿ ಕನ್ವರ್ಟ್ ಮಾಡ್ಬೇಕಂತ ನಮ್ಮ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಇದೆ ನಮ್ಮ ಅಣ್ಣವರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್ ಅವರು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಸಂಗಡಿಗರು ಎಲ್ಲರೂ ಸೇರಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಬೇಕಂತ ಭಾಳ ಒತ್ತಾಯ ಇತ್ತು ಆ ಒತ್ತಾಯ ಪ್ರಕಾರ ನಾವು ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ್ದೆವು ಇದಕ್ಕೂ ಜನರದ್ದು ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ಅದೇ ಥರ ನಾವು ಬಿಲ್ಕುಲ್ ಕಡಿಮೆ ಫೀಸ್ನಲ್ಲಿ ನೋ ಲಾಸ್ ನೋ ಪ್ರಾಫಿಟ್ ಅಂತಲೂ ತಪ್ಪನಿಸ್ಬಾರ್ದು ಆ ಥರ ಘಾಟ್ಬೋಳ್ ಕ್ಷೇತ್ರದ ಘಾಟ್ಬೋಳ ಸುತ್ತಮುತ್ತ ಊರಿಂದ ಎಲ್ಲ ಜನರಿಗೆ ನಾವು ಆಂಗ್ಲ ಭಾಷೆನಲ್ಲಿ ಎಜುಕೇಶನ್ ಕೊಡ್ತಾ ಇದ್ದೇವೆ ಇದಕ್ಕೆ ಜನರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅದೇ ಪ್ರಕಾರ ನಾವು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ನಲ್ಲಿ ನಮ್ಮಲ್ಲಿ ಹುಡುಗರು ಓದ್ತಾ ಇದ್ದಾರ ಅದೇ ತರ ಈಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಇದ್ದಿನ ಕಡಿಂದು ಈಗ ನಮ್ಮ ಸಂಸ್ಥೆಯರಾದಂಥ ನಮ್ಮ ಸಂಸ್ಥೆದ ಅಧ್ಯಕ್ಷರ ಮಾರುತಿರಾವ್ ಮುಳೇಜಿಯವರು ಅವರು ಬಸವ ಕಲ್ಯಾಣ ಮಾಜಿ ಶಾಸಕರು ಈಗ ಹೊಸದಾಗಿ ಅವರು ನಮ್ಮ ಕರ್ನಾಟಕ ವಿಧಾನ ಪರಿಷದಿಗೆ ಎಮ್ ಎಲ್ ಸಿ ಅಂತ ಆಯ್ಕೆ ಆಗಿದ್ದಾರೆ ನಾವು ಸನ್ಮಾನ ಮಾಡಬೇಕು ಅದೇ ತರ ನಮ್ಮ ಸಂಸ್ಥೆದ ಸ್ಥಾಪನಾ ದಿವಸನು ಮಾಡಬೇಕು ಮತ್ತು ನಮ್ದು ಶಾಲೆಯ ನಿವೃತ್ತ ಶಿಕ್ಷಕ ಗಂಭೀರಾವ್ ಸೋಮೇಶ್ ಅವರು ಪ್ರಕಾಶ್ ವಿದ್ಯಾಲಯದ ಯಶೋಗಾತ ಅಂತ ಒಂದು ಮರಾಠಿನಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕನ ಉದ್ಘಾಟನೆ ಮಾಡ್ಲ ಸಲುವಾಗಿ ನಾವು ಇಂದ್ರಜಿತ್ ಬಾಲೆರಾವ್ ಅಂತ ಒಂದು ಭಾಳ ದೊಡ್ಡ ಸಾಹಿತ್ಯಕಾರ ನಮ್ಮ ಮಹಾರಾಷ್ಟ್ರನಲ್ಲಿ ಅವ್ರಿಗೆ ನಾವು ಕರೆಸಿದ್ದೆವು ಅವ್ರ ಶುಭ ಹಸ್ತಲಿಂದ ಆ ಪುಕ ಆ ಪುಸ್ತಕದ ಬಿಡುಗಡೆ ಸಮಾರಂಭನ ಅದರಲ್ಲಿ ಇಕ್ಕೊಂಡಿದ್ದೆವು ಅದೇ ಥರ ನಮ್ಮದು ಕಾರ್ಯ ನೋಡಿ ಮುಂದಕ್ಕನಳ್ಳಿ ಫ್ಯಾಮಿಲಿಯವರು ನಮ್ಮ ಶಿಕ್ಷಣ ಸಂಸ್ಥೆಗ ಕಂಪ್ಯೂಟರ್ಸ್ ಕಾಣಿಕೆ ಕೊಡ್ತಾ ಇದ್ದಾರೆ ಆ ಕಂಪ್ಯೂಟರ್ ಲ್ಯಾಬ್ನ ಉದ್ಘಾಟನೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವ್ರ ಹಸ್ತಲಿಂದ ಮಾಡ್ತಾ ಇದ್ದೇವು ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದಂಥ ನೂತನವಾಗಿ ಆಯ್ಕೆ ಆದಂಥ ಶ್ರೀ ಈಶ್ವರ್ ಸಾಗರ್ ಈಶ್ವರ್ ಖಂಡ್ರೆ ಅವರು ಅವ್ರಿಗೂ ನಾವು ಇನ್ವೈಟ್ ಮಾಡಿದ್ದೆವು ಅವ್ರು ಬರೋ ಸಲುವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರನ್ನ ಫೋರ್ತ್ ಸಂಡೇ ಬರ್ತಾರೆ ನಮ್ಮ ಫಂಕ್ಷನ್ನಲ್ಲಿ ಅದೇ ಥರ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಎಮ್ ಎಲ್ ಸಿ ಅವರು ಮುಳೆ ಸಾಹೇಬರು ಮತ್ತು ಅದೇ ತರ ನಮ್ಮ ಮಮನಾಬಾದ್ ಕ್ಷೇತ್ರದ ಲೋಕಲ್ ಶಾಸಕರಾದಂತ ಸಿದ್ದು ಪಾಟೀಲ್ ಅವ್ರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾ ಎಲ್ಲ ಜನರಿಗೆ ಅಪೀಲ್ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ ನೀವೆಲ್ಲರೂ ಬರ್ರಿ ಈ ಫಂಕ್ಷನ್ ಒಂದು ಗ್ರ್ಯಾಂಡ್ ಸಕ್ಸಸ್ ಕೊಡ್ರಿ ಇದು ಕಾರ್ಯಕ್ರಮ ಆಫ್ಟರ್ನೂನ್ ಸೆಷನ್ ನಲ್ಲಿ ಒಂದು ಮರಾಠಿ ಸಾಹಿತ್ಯ ಸಮ್ಮೇಳನ ಕವಿ ಸಮ್ಮೇಳನ್ ಮತ್ತು ಪರಿಸಂವಾದ ಮತ್ತು ನಾಟಕ ಕ್ಷಣದ ನಾಟಕ ಒಂದು ಇಪ್ಪತ್ತು ಇಪ್ಪತ್ತೈದು ಆ ಆತರ ಒಂದ್ ದಿವಸದ ಕಾರ್ಯಕ್ರಮ ಇದೆ ಆ ಪರಿಸಂವಾದ್ನಲ್ಲಿ ಒಂದು ಇಂಪಾರ್ಟೆಂಟ್ ಪರಿಸಂವಾದ ಏನಿದೆ ಅಂದ್ರೆ ಶರಣ ಸಾಹಿತ್ಯ ಮತ್ತು ಸಂತ ಸಾಹಿತ್ಯ ಈಗ ಅದರದ್ದು ಇಂಪಾರ್ಟೆನ್ಸ್ ಈ ಸಮಯದಲ್ಲಿ ಏನಿದೆ ಅದರ ಮ್ಯಾಲೂ ನಾವು ಪರಿಸಂವಾದ ಇಟ್ ಇಟ್ಕೊಂಡಿದ್ದೆವು ಯಾಕಂದ್ರೆ ಸಂತ ಸಾಹಿತ್ಯ ಮಹಾರಾಷ್ಟ್ರನಲ್ಲಿ ಇದೆ ಸಂತ ತುಕಾರಾಮ್ ಅವರಾಗ್ಲಿ ಸಂತ ಜ್ಞಾನೇಶ್ವರಾಗ್ಲಿ ಅವ್ರದ್ದು ಸಾಹಿತ್ಯ ಇದೆ ಅದೇ ತರ ನಮ್ಮ ಕರ್ನಾಟಕನಲ್ಲಿ ನಮ್ಮ ಮಹಾತ್ಮ ಅವ್ರದ್ದು ವಚನ ಸಾಹಿತ್ಯ ಇದೆ ಅದ್ ಆ ಸಾಹಿತ್ಯನಲ್ಲಿ ನಮಗ ಏನ್ ಸಂದೇಶ ಇದೆ ಮತ್ತೆ ಸಂತ ಸಾಹಿತ್ಯನಲ್ಲಿ ಏನ್ ಸಂದೇಶ ಇದೆ ಅವು ಎರಡೂ ಸಾಹಿತ್ಯಗಳು ಈ ಗೊತ್ತ ನಮಗ ಯಾಕ ಉಪಯೋಗಿ ಇವೆ ಯಾವ ಅದರದ್ದು ನಾವು ಅಧ್ಯಯನ ಮಾಡಬೇಕು ಅದರ ಬಗ್ಗೆ ಒಂದು ಪರಿಸರವಾದ ನಾವು ಆಫ್ಟರ್ನೂನ್ ಸೆಷನ್ ಇಟ್ಕೊಂಡಿದ್ದೇವೆ ಈಗ ನಮಗ ಈ ಫ್ಯೂಚರ್ ಪ್ಲಾನ್ ನಲ್ಲಿ ನಮ್ಮ ಸ್ಕೂಲಿಗೆ ರೂಮ್ಸ್ ಕಡಿಮೆ ಬೀಳ್ತಾ ಇವೆ ಎಜುಕೇಶನ್ ಜಾಸ್ತಿ ಆಗಿದೆ ಹುಡುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದ್ರಲ್ಲಿಂದ ರೂಮ್ಸ್ನೂ ಕಡಿಮೆ ಬೀಳ್ತಾ ಇದೆ ಅದರಲ್ಲಿಂದು ನಮ್ಮ ಎಂ ಪಿ ಸಾಹೇಬರಿಗೆ ಮತ್ತು ಶಾಸಕರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಅವರಿಗೆ ನಾಲ್ಕು ಮಂದಿಗೆ ನಾವು ಅವನ್ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಗ ಸಡಳ ಹಸ್ತಲಿಂದ ಆರ್ಥಿಕ ಮದತ್ನು ಮಾಡ್ರಿ ಯಾಕಂದ್ರೆ ಇದು ಸಂಸ್ಥಾ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಇಪ್ಪತ್ತೊಂದು ಜನ ನಮ್ಮ ಸಂಸ್ಥೆನಲ್ಲಿ ಡೈರೆಕ್ಟರ್ ಇದ್ದಾರ ಅವರಿಗೆಲ್ಲ ರೀತಿ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ತರದ ಕರಪ್ಷನ್ ಇಲ್ಲದೇನೆ ಯಾವುದೇ ಥರ ಮೋಸ ಇಲ್ಲದೇನೆ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಗರೀಬರ ಮಕ್ಕಳಿಗೆ ಅತಿ ಕಡಿಮೆ ಫೀಸ್ನಲ್ಲಿ ನಾವು ಒಳ್ಳೆಯ ಎಜುಕೇಷನ್ ಗುಣಮಟ್ಟದ ಎಜುಕೇಷನ್ ಕೊಡ್ತಾಯಿದ್ದೆವು ಅದಕ್ಕೆ ನೀವೆಲ್ಲ ಬೆಂಬಲಿಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ವಿ ನೋ ಲಾಸ್ ನೋ ಪ್ರಾಫಿಟ್ನಲ್ಲಿ ನಡೆಸ್ಬೋದು ನಂಬಲ್ಲಿ ಇಚ್ಛಾಶಕ್ತಿ ಇರಬೇಕು ನಮ್ಮ ಕ್ಷೇತ್ರನಲ್ಲಿ ಆಗಲಿ ನಮ್ಮ ಊರಿನಲ್ಲಿ ಆಗಲಿ ಏನು ಬಡ ಮಕ್ಕಳು ಆರಾರಲ್ಲ ಅವ್ರದ್ದು ಕೆಪಾಸಿಟಿ ಜಾಸ್ತಿ ಪೇಯಿಂಗ್ ಕೆಪಾಸಿಟಿ ಇರಲ್ಲ ಯಾಕಂದ್ರೆ ಅವ್ರ ಕೂಲಿ ಕಾರ್ಮಿಕರದು ಸಣ್ಣ ಸಣ್ಣ ರೈತರದು ಅವ್ರನ್ನಲ್ಲಿ ಮೂರು ಎಕರ್ ಐದು ಎಕರ್ ಅಷ್ಟೇ ಹೊಲ ಇದೆ ಅದನ್ನಲ್ಲಿ ಅವರು ಜಾಸ್ತಿ ಫೀಸ್ ಕೊಟ್ಟು ಒಮನಾಬಾದ್ನಲ್ಲಿ ಆಗಲಿ ಬೆಂಗಳೂರಿನಲ್ಲಿ ಆಗಲಿ ಹುಬ್ಳಿನಲ್ಲಿ ಆಗಲಿ ಅವರು ಮಕ್ಕಳಿಗೆ ಸೇರ್ಸ್ಲಿಕ್ಕಾಗಲ್ಲ ಅಂಥ ಮಕ್ಕಳಿದ್ನು ನಂಬಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ನಡಿಬೇಕು ಅದರ್ನಲ್ಲಿ ವಿಶೇಷವಾಗಿ ನಂಬಲ್ಲಿ ಇದು ಸಂಸ್ಥಾ ಪ್ರಾರಂಭ ಮಾಡಿ ಸಮಯದಲ್ಲಿಂದು ಇಲ್ಲಿ ಬಹಳಷ್ಟು ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅವ್ರು ಬಹಳಷ್ಟು ಡಿವೋಷನ್ಲಿಂದು ನಾವು ಸಂಸ್ಥಾದವರು ಇನ್ಫ್ರಾಸ್ಟ್ರಕ್ಚರ್ ಕೊಡಬಹುದು ರೂಮ್ಸ್ ಕೊಡಬಹುದು ಬೆಂಚಸ್ ಕೊಡಬಹುದು ಫರ್ನಿಚರ್ ಕೊಡಬಹುದು ಸರಿ ಆ್ಯಕ್ಚುಲಿ ಎಜುಕೇಶನ್ ಕೊಡ್ಬೇಕಂದ್ರೆ ಟೀಚರ್ಸೇ ಶಿಕ್ಷಕ ಬಂದದವ್ರೆ ಅದ್ರ ಸಲುವಾಗಿ ಇದು ಇದಕ್ಕೆ ನಮ್ಮ ಸಂಸ್ಥೆಗೆ ಏನ್ ಸಕ್ಸಸ್ ಬಂದಿದೆ ಅದರದ್ ಮೇನ್ ಕ್ರೆಡಿಟ್ ನಮ್ಮ ಶಿಕ್ಷಕರಿಗೆ ನಾವು ಕೊಡ್ಲಿಕ್ಕೆ ಇಚ್ಛೆ ಪಡಿಸ್ತೀವಿ ನಮ್ದು ಏನು ಮೋಟೋ ಇದೆ ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಮತ್ತು ಗ್ರಾಮೀಣ ಭಾಗದ ಮಕ್ಕಳು ಅವರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಈಗ ಸಮಾಜದಲ್ಲಿ ಏನ್ ನಡೀತಾ ಇದೆ ಆ ಕಾಂಪಿಟೇಷನ್ ನಲ್ಲಿ ನಮ್ಮ ಮಕ್ಕಳು ಅಂತ ನಾವು ವಿಶೇಷವಾಗಿ ಅವರಿಗೆ ಪ್ರಕಾಶ ವಿದ್ಯಾಲಯ ಶಿಕ್ಷಣ ಎಲ್ಲ ಡೈರೆಕ್ಟರ್ಸು ನಮ್ದೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ನಮ್ಮ ಅಧ್ಯಕ್ಷರ ಪರವಾಗಿ ನಾ ವೀಕ್ಷಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ ಅಲ್ಲಿ ಭಾಗವಹಿಸ್ರಿ ಇದಕ್ಕೆ ಗ್ರ್ಯಾಂಡ್ ಸಕ್ಸಸ್ ಮಾಡ್ರಿ ಮತ್ತು ನಮಗ ನಮ್ದು ರೂಪ ಹೆಚ್ಚಿಗೆ ಮಾಡ್ರಿ ಅಂತ ವಿನಂತಿಸ್ತಾ ಸರ್ ಈಗ ಎಲ್ಲರೂ ಎಜುಕೇಶನ್ ಪಡಿಬೇಕಂದ್ರೆ ದೊಡ್ಡ ದೊಡ್ಡ ಸಿಟಿಗೆ ಸೇರ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ದೊಡ್ಡ ದೊಡ್ಡ ಹಳ್ಳಿನಲ್ಲಿ ಯಾವ ಥರ ಎಜುಕೇಶನ್ ಸಿಗ್ತದೆ ಅದೇ ಥರ ಎಜುಕೇಶನ್ ನಾವು ಹಳ್ಳಿನಲ್ಲಿ ಕೊಡಬೇಕಂತ ನಾವು ಹಳ್ಳಿ ದಿಲ್ಲಿನಿಂದ ಹಳ್ಳಿ ಕಡೆ ಈ ಥರ ನಾವು ಎಜುಕೇಶನ್ ಸಲುವಾಗಿ ಹೇಳ್ತಾ ಇದ್ದೇವೆ ಯಾಕಂದ್ರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆಯೋ ಸಲುವಾಗೆ ಶಹ ಸಿಟಿಗಳಿಗೆ ಹೋಗ್ತಾರೆ ಅದೇ ಶಿಕ್ಷಣ ನಾವು ಹಳ್ಳಿನಲ್ಲಿ ಕೊಟ್ರ ನಮಗ ಸಿಟಿಗೆ ಹೋಗೋದು ಜಸ್ಟ್ ಪ್ರಶ್ನೆನೇ ಬರಲ್ಲ ಆತರ ಇಲ್ಲಿ ಪ್ರತಿಭಾನು ಇದೆ ಗ್ರಾಮೀಣ ಭಾಗದಲ್ಲಿ ಬಹಳ ಪ್ರತಿಭಾ ಇದೆ ಅದಕ್ಕ ಪ್ರತಿಭೆಗೆ ಬಳಸಬೇಕು ಅಂದ್ರೆ ಏನ್ ಸಿಟಿದಾಗ ಎಲ್ಲ ಫೆಸಿಲಿಟೀಸ್ ಅದು ಫೆಸಿಲಿಟೀಸ್ ನಾವ್ ಇಲ್ಲಿ ಕೊಟ್ರ ಅದಕ್ಕಿಂತ ಜಾಸ್ತಿ ಪ್ರತಿಭೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇದೆ ಅದ್ರ ಸಲುವಾಗಿ ಈ ಗ್ರಾಮೀಣ ಭಾಗದ ಮಕ್ಕಳು ಏನು ಶಹರ್ ಮಕ್ಕಳಕ್ಕಿಂತ ಕಡಿಮೆ ಇಲ್ಲ ಆತರ ನಮ್ದು ಭಾವನೆ ಇದೆ ಅದರಲ್ಲಿಂದು ಬಹಳಷ್ಟು ಒಳ್ಳೆ ಕೆಲಸ ಇಲ್ಲಿ ಹಳ್ಳಿ ಹುಡುಗರು ಒಳ್ಳೆ ಮಾರ್ಕ್ಸ್ ತಗೊಂಡು ಮಾಡ್ತಾ ಇದ್ದಾರೆ ತೋರಿಸ್ತಾ ಅದರಲ್ಲಿ ನಮಗೆ ಬಹಳ ಸಂತೋಷ ಇದೆ ಒಳಗೆ ಸ್ಟಾರ್ಟ್ ಆಗಿಬಿಡ್ತು ಆ ಇದರೊಳಗೆ ಆ ಡಿಕೆಡ್ ಒಳಗೆ ಫಿಫ್ಟಿ ಟೂ ಲಿಂದ ಸಿಕ್ಸ್ಟಿ ಟೂ ಆಗಲಿ ಅಲ್ಲಿಂದ ಏನು ಏನ್ ಬೆಳೆದ್ ಬಂದ್ಬಿಟ್ಟು ಇದು ನಮ್ದು ಸಂಸ್ಥೆ ಅವಾಗ ಟೋಟಲಿ ಇಲ್ಲಿ ಏನ್ ಪೇರೆಂಟ್ಸ್ ಇಲ್ಲಿನ ಜನ ಏನಿರ್ತಾರೆ ಟೋಟಲಿ ಅನ್ಯಜಕೆಟ್ ಇಟ್ಟಿದ್ರು ನನ್ನ ಅನ್ಸಿನ ಮಟ್ಟಿಗೆ ಬಹಳ ಬಂದ್ ಟೂ ಟು ಫೈವ್ ಪರ್ಸೆಂಟ್ ಅಷ್ಟೇ ಎಜುಕೇಟೆಡ್ ಫ್ಯಾಮಿಲೀಸ್ ಇದ್ರೆ ಅಷ್ಟೇ ಟೂ ಟು ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಅಷ್ಟೇ ಅಲ್ಲಿ ಆ ಪೀರಿಯಡ್ ಏನು ಎಜುಕೇಶನ್ ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಗಾಡಬೋಳ ಪರಿಸರ ಅಥವಾ ಇಲ್ಲ ಅಕ್ಕಪಕ್ಕ ಏನು ಹಳ್ಳಿ ಇತ್ತು ಆ ಹಳ್ಳಿ ಪಳ್ಳಿಯವರಿಗೆಲ್ಲ ಪ್ರಮೋಟ್ ಮಾಡಿ ಇವ್ರು ನಮ್ಮ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವ್ರ ತಂದೆಯವರು ಕೃಷ್ಣಾತ್ ರಾವ್ ಪಾಟೀಲ್ ಏನು ಪ್ರೊಮೋಟ್ ಮಾಡಿದ್ರು ಬಂದವರಿಗೆಲ್ಲ ಇಲ್ಲೆಲ್ಲ ಎನ್ಕರೇಜ್ ಮಾಡಿ ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಬೇಸಿಕ್ ಇಮ್ಯುನಿಟೀಸ್ ಏನೇನು ಬೇಕು ಮಿನಿಮಮ್ ಏನು ಬೇಸಿಕ್ ಇಮ್ಯುನಿಟೀಸ್ ಎಲ್ಲ ಪ್ರೊವೈಡ್ ಮಾಡಿ ಎಲ್ಲ ನಮ್ಮ ರೂರಲ್ ಏರಿಯಾ ರೂರಲ್ ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಟ್ಬಿಟ್ರು ಅದಕ್ಕೆ ಅದರಲ್ಲಿ ಸ್ಪೆಷಲಿ ಅವಾಗ ಏನು ಅನ್ ಟೋಟಲಿ ಅನ್ಎಜುಕೇಟೆಡ್ ಫ್ಯಾಮಿಲೀಸ್ ಇದ್ರು ಸ್ಪೆಷಲಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಒಂದು ನಮ್ದೇ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ ನಾನು ಸಂಗಾರೆಡ್ಡಿ ನಮ್ಮ ತಂದೆ ವೀರಾರೆಡ್ಡಿ ಅಂತಿದ್ರು ಟೋಟಲಿ ಅನ್ಎಜುಕೇಟೆಡ್ ಏನು ಗೊತ್ತಿರಲಿಲ್ಲ ಅವರೇನು ಬರೇ ಬೆಳಗ್ಗೆ ಹೋಗೋದು ಒಳ್ಳೊಳ್ಳೆ ಕೆಲಸ ಮಾಡೋದು ದುಡಿಯೋದು ಅಷ್ಟೇ ಗೊತ್ತವರಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಿರಲಿಲ್ಲ ಅದರಲ್ಲಿ ಅವರೇನು ಇವರು ಸ್ಕೂಲ್ ಹೊಸ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ ಊರಲ್ಲಿ ಅಂತ ಹೇಳಿಬಿಟ್ಟು ಜೊತೆ ಜೊತೆಲಿ ಬೇರೆಯವ್ರ ಜೊತೆಲಿ ಹಂಗೆ ಸ್ಕೂಲ್ ಕಳಿಸ್ಬಿಟ್ರು ಕಳಿಸ್ಬಿಟ್ರು ಆದ್ರೆ ನಾವು ಟೋಟಲಿ ಫೋರ್ ಬ್ರದರ್ಸು ಎರಡೇ ಬ್ರದರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿಬಿಟ್ಟು ರಿಟೈರ್ಡ್ ಆಗಿಬಿಟ್ರು ಸೆಕೆಂಡ್ ಬ್ರದರ್ ಎಂ ಬಿ 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 ಎಸ್ ಸಿ ಮಾಡಿ ಎಂ ಬಿ ಎಸ್ ಸಿ ಮಾಡಿ ವೆಟರ್ನರಿ ಡಾಕ್ಟರ್ ಆದ್ರು ನಾನು ಅಂದ್ರೆ ನಾನು ಎಗ್ರಿ ಗ್ರಾಜುಯೇಟ್ ಎಗ್ರಿ ಗ್ರಾಜುಯೇಟ್ ಆಗಿ ಟೋಟಲ್ ಅಬ್ರೋಡ್ ಅಲ್ಲಿ ವರ್ಕ್ ಮಾಡಿ ಬಂದ್ಬಿಟ್ಟೆ ನಾನು ಅಂದ್ರೆ ನಾನು ಹೇಳಕ್ಕೆ ಇಷ್ಟ ಏನು ಇಷ್ಟಪಡ್ತೇನೆ ಅಂದ್ರೆ ನಾವು ಸಪೋಸ್ ಈ ಸ್ಕೂಲ್ ಇರ್ತಿರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಕೂಡ ಹೆಬ್ಬಟ್ಟು ಒಂದೊಂದು ಇದೇ ಇರ್ತಿತ್ತು ಯಾಕಂದ್ರೆ ಆ ಪೀರಿಯಡ್ ನಮ್ಮ ಪೇರೆಂಟ್ಸ್ಗೆ ಬೇರೆ ಕಡೆ ಸ್ಕೂಲ್ ಹಾಕಕ್ಕೆ ಅವ್ರದ್ದು ಕೆಪಾಸಿಟಿ ಇರಲಿಲ್ಲ ಅಂದ್ರೆ ಟೋಟಲಿ ನಾವು ಏನು ಮಾಡ್ತಾನೆ ಇರ್ಲಿಲ್ಲ ಇಲ್ಲಿ ಏನಿತ್ತು ಅದೇ ಹೊಲ ನಂದು ಅಷ್ಟೇ ಅಲ್ಲ ಟೋಟಲ್ ಇಲ್ಲಿಂದ ನೈಂಟಿ ಪರ್ಸೆಂಟ್ ಇಲ್ಲಿಂದ ಏನ್ ಫ್ಯಾಮಿಲೀಸ್ ಇದ್ರು ನೈಂಟಿ ಪರ್ಸೆಂಟ್ ವಕೀಲಗಾರರು ಅಥವಾ ಈ ನಮ್ಮ ಕೂಲಿ ಕಾರ್ಮಿಕರಿದ್ರು ಆ ಪಿರಿಯಡ್ ಒಳಗೆ ಕೂಲಿ ಕಾರ್ಮಿಕರದು ಆಮೇಲೆ ಒಕ್ಕಲಿಗರದ ಮಕ್ಕಳೇ ಇವತ್ತು ಇರೋ ಡಾಕ್ಟರ್ ಇಂಜಿನಿಯರ್ಸ್ ಅವರೆಲ್ಲ ರಿಟೈರ್ ಆಗಿಬಿಟ್ಟಿದ್ದಾರೆ ಕೊಡುಗೆ ಅಂತಂದ್ರೆ ಅಪಾರ ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟೊಂದು ನನ್ನ ಅನ್ಸಿ ಈ ಸಂಸ್ಥೆ ಏನು ಇದ್ರದೇನ್ ಪ್ರಾಡಕ್ಟ್ ಇದೆ ಇವತ್ತು ಈ ಸಂಸ್ಥೆ ಪ್ರಾಡಕ್ಟ್ ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ನಾನು ಬೇರೆ ಯಾವ ಸ್ಕೂಲ್ ಪ್ರೊವೈಡ್ ಮಾಡಿರ್ಲಿಕ್ಕಿಲ್ಲ ಅಂತ ನನ್ಗೆ ಅನ್ಸುತ್ತೆ ಅದಕ್ಕೆಲ್ಲ ಪ್ರಕಾಶ್ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಪ್ಪತ್ತೆರಡನೇ ವಾರ್ಷಿಕೋತ್ಸವದ ನಿಮಿತ್ತ ಪುಸ್ತಕದ ಪ್ರಕಾಶನ ಗಣಕಯಂತ್ರದ ಕೋಣೆಯ ಉದ್ಘಾಟನೆ ಅಲ್ಲದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಮಾನ್ಯ ಶ್ರೀ ಎಂ ಜಿ ಮುಳೆ ಸರ್ ಅವರಿಗೂ ಅಲ್ಲದೆ ನಮ್ಮ ಕ್ಷೇತ್ರದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರತಕ್ಕಂತಹ ಸಾಗರ್ ಅವರಿಗೂ ಅಲ್ಲದೆ ನಮ್ಮ ಕ್ಷೇತ್ರದ ವಿಧಾನಸಭೆಯ ಸದಸ್ಯರಾಗಿರತಕ್ಕಂತಹ ಸಿದ್ಧಲಿಂಗಪ್ಪ ಪಾಟೀಲ್ ಅವರಿಗೂ ಅಲ್ಲದೆ ಎಮ್ ಎಲ್ ಸಿ ಆಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಈ ನಿಮಿತ್ತ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಾನು ಪ್ರಕಾಶ್ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂತಹ ಪ್ರಕಾಶ್ ವಿದ್ಯಾಲಯ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಮಾತಾಡುತ್ತಿದ್ದು ನಮ್ಮ ಕಾಲೇಜು ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಇಂದ ಚಾಲ್ತಿಯಲ್ಲಿದೆ ಈ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಕಲಿತಾ ಇದ್ದು ಸಂತೋಷಕರವಾಗಿರತಕ್ಕಂಥ ವಿಷಯ ಏನಂತಂದರೆ ಮರಾಠಿ ಮಾಧ್ಯಮ ಭಾಷೆಯಲ್ಲಿಯೇ ಅಧಿಕವಾಗಿರತಕ್ಕಂಥ ಮಕ್ಕಳು ಪಿ ಯು ಸಿಗೆ ಬಂದ ತಕ್ಷಣವೇ ಕನ್ನಡ ಮಾಧ್ಯಮದಲ್ಲಿ ಓದು ಬರಹ ಮಾಡಿಕೊಂಡು ಇಂದು ಜಿಲ್ಲಾ ಮಟ್ಟದಲ್ಲಿಯೇ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಹೆಸರನ್ನು ಪಡ್ಕೊಂಡು ಪಡೆದುಕೊಂಡಿರುತ್ತಾರೆ ಉದಾಹರಣೆಗಾಗಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರರಲ್ಲಿ ರೇಖಾ ಅನ್ನುವಂತಹ ವಿದ್ಯಾರ್ಥಿನಿ ತೊಂಬತ್ತಾರು ಪ್ರತಿಶತ ಫಲಿತಾಂಶವನ್ನು ತಂದು ಸಂಸ್ಥೆಗೆ ಮತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ಕೊಟ್ಟಿದ್ದಾಳೆ ಅದೇ ರೀತಿಯಾಗಿ ಇದೇ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿಗಾಗಿ ಅಶ್ವಿನಿ ಜಮಾದಾರ್ ಅನ್ನುವಂಥ ವಿದ್ಯಾರ್ಥಿನಿಯೂ ಸಹ ಅಷ್ಟೇ ಶ್ರಮವನ್ನು ವಹಿಸಿ ತೊಂಬತ್ತಾರು ಪ್ರತಿಶತ ಎಂಬತ್ತ್ ಮೂರರಷ್ಟು ಫಲಿತಾಂಶವನ್ನು ತಂದು ನಮ್ಮ ಗ್ರಾಮೀಣ ಭಾಗಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾಳೆ ಈ ಎಲ್ಲ ಮಕ್ಕಳ ಸಾಧನೆಗೆ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಆದ್ದರಿಂದ ಸಂಸ್ಥೆಯ ವತಿಯಿಂದ ನಡಿತಕ್ಕಂಥ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ಹಿತೈಷಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ ಶ್ರೀರಂಗರಾಜುರ್ಕರ್ ಹೆಡ್ ಮಾಸ್ಟರ್ ಪ್ರಕಾಶ್ ವಿದ್ಯಾಲಯ ಹೈಸ್ಕೂಲ್ ಘಾಡ್ಗೂರು So, we are now going to celebrate our institution's 72nd Foundation Day as well as uh, Felicitation Program. Uh, that we are now very happy and proudful that uh, the, our uh, President of our Secretary, Sri Mahur, Dr. Marutraoji Mohe Sahib, he has become MLC. So, we are going to honor him at the same time, uh, newly elected uh, MP of our district. Uh, Sri Sagar Ishwar Khande sir we are going to honor him also and our beloved MLA of uh, Humna Dr. Patil we are going to honor him also again the one more MLC uh, second time he continuously became MLC Sri Dr. Chandrashekhar Patil sir we are going to honor this